ಭಾರತದ ಕೊನೆಯ ಹಳ್ಳಿಯಲ್ಲಿದ್ದಾನೆ ಛೋಟಾ ಅಮರನಾಥ್. ದುರ್ಗಮವಾದ ಹಿಮಚ್ಛಾದಿತ ಶಿಖರದಲ್ಲಿದ್ದಾನೆ ಸಾಕ್ಷಾತ್ ಶಿವ. ಆ ಹಿಮ ಶಿವಲಿಂಗವನ್ನ ತಲುಪೋಕೆ ಯಾಕೆ ಬೇಕು ಎಂಟಿದೆ. ಹೇಗಿತ್ತು ನ್ಯೂಸ್ 18 ತಂಡದ ರೋಮಾಂಚನಕಾರಿ ಅನುಭವ? ಇದೇ ಹೊತ್ತಿನ ಸ್ಪೆಷಲ್ ಸತ್ಯ ಮಿಥ್ಯ. ನಾನು ಸೌಮ್ಯ ಮಳಲಿ. ದೇವ್ರು ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ವಿಜ್ಞಾನಕ್ಕೂ ಸವಾಲಾಗಿ ನಿಂತ ಅದೆಷ್ಟೋ ಪವಾಡಗಳು, ಚಮತ್ಕಾರಗಳು, ವಿಸ್ಮಯಗಳು ಈಗಲೂ ನಮ್ಮ ನಡುವೆ ಜೀವಂತವಾಗಿವೆ. ಅಂತಹ ಚಮತ್ಕಾರಗಳನ್ನ ಕ್ರಾಸ್ ಚೆಕ್ ಮಾಡಿ ನಿಗೂಢ ರಹಸ್ಯಗಳನ್ನ, ವಿಸ್ಮಯಕಾರಿ ಅಂಶಗಳನ್ನ ಹಾಗೂ ಅವುಗಳ ಸತ್ಯಾಸತ್ಯತೆಗಳನ್ನ ನಿಮ್ಮ ಮುಂದಿಡುವ ಕಾರ್ಯಕ್ರಮವೇ ಸತ್ಯ ಮಿಥ್ಯ. ಈ ಜಗತ್ತು ಅಚ್ಚರಿಗಳೇ ತುಂಬಿರುವ ಆಗರ, ಅಪರೂಪದ ಅದ್ಭುತಗಳ ಅಳೆಯಲಾಗದ ಸಾಗರ. ಇಲ್ಲಿ ಕೌತುಕಕ್ಕೆ ಸೀಮೆಯಿಲ್ಲ, ಹುಡುಕಿದಷ್ಟು ಹೊಸತಿದೆ, ತಡಕಿದಷ್ಟು ಥರಥರವಿದೆ. ಅಂತಹ ಅಚ್ಚರಿಗಳಲ್ಲಿ ನಾವಿವತ್ತು ಹೇಳೋಕೆ ಹೊರಟಿರೋದು ಅದ್ಭುತ ಅಮರನಾಥದ ಬಗ್ಗೆ. ದೇಶದ ಗಡಿಯ ತುದಿಯಲ್ಲಿ ಅಮರನಾಥವನ್ನೇ ಅಚ್ಚು ಹಾಕಿದಂತಹ ಒಂದು ಶಿವಧಾಮವಿದೆ. ಆದರೆ ಅಲ್ಲಿಗೆ ತಲುಪೋದು, ನಮ್ಮ ಪ್ರಾಣವನ್ನೇ ಪಣಕ್ಕಿಡೋದು ಎರಡೂ ಒಂದೇ. ಹೆಜ್ಜೆ ಹೆಜ್ಜೆಗೂ ಎದುರಾಗೋ ಅಡೆತಡೆಗಳನ್ನ ಸೈಡಿಗೆ ಸರಸಿ ಸಾಗೋದು ಸಾಮಾನ್ಯದವರಿಗಂತೂ ಸಾಧ್ಯವೇ ಇಲ್ಲ. ಕಾಲುಗಳನ್ನ ಕೊರೆದು ಹೆಜ್ಜೆ ಕೀಳಲಾರದಂತಹ ಕಂಗಾಲಾಗಿಸುವ ಶೀತಗಾಳಿ ಈ ದುರ್ಗಮದ ಹಾದಿಯುದ್ದಕ್ಕೂ ಕಾಡುತ್ತೆ. ಇಲ್ಲಿನ ಜನರು ಇದನ್ನ ಛೋಟಾ ಅಮರನಾಥ್ ಅಂತಾನೆ ಕರೀತಾರೆ. ಆದರೆ ಇದು ಅಮರನಾಥ್ ಥರಾನೇ ಇದೆಯಾ ಅಂತ ತಿಳಿಯೋಕೆ ಒಂದೇ ಒಂದು ಫೋಟೋ ಕೂಡ ಸಿಗೋದಿಲ್ಲ. ಅಂತಹ ಅಪರೂಪದ, ಇಲ್ಲಿವರೆಗೂ ಯಾರ ಕಣ್ಣಿಗೂ ಬೀಳದ ಸ್ಥಳಕ್ಕೆ ನಾವು ನಿಮ್ಮನ್ನ ಇವತ್ತು ಕರೆದೊಯ್ತಾ ಇದ್ದೀವಿ. ದುರ್ಗಮದ ಬೆಟ್ಟದ ತುದಿಯಲ್ಲಿ ಶಿವ ಸಾನ್ನಿಧ್ಯ, ಅದು ಭಾರತದ ಅಂತಿಮ ಗಡಿ. 13,000 ಅಡಿಗೂ ಎತ್ತರದಲ್ಲಿ ನಿಂತಿದ್ದಾನೆ ವಿಷಕಂಠ. ಕ್ರಮಿಸಲಾಗದ ಕಡಿದಾದ ಹಾದಿಯ ಪಯಣ, ಹಿಮ ಪರ್ವತದ ಸಾಲಿನಲ್ಲಿ ಸಾಗುವವನೇ ಸಾಧಕ. ನಾವೀಗ ಹೊರಟಿರೋದು ಪುರಾಣದಲ್ಲಿ ಹಿಂದೆಂದೂ ಯಾರಿಂದಲೂ ಕೇಳಿರದ, ಎಲ್ಲಿಯೂ ನೋಡಿರದ, ಇದ್ದರೂ ಇಲ್ಲಿಯವರೆಗೂ ನಮ್ಮ ಅರಿವಿಗೆ ಬಾರದ ಶಿವ ಸಾನ್ನಿಧ್ಯದ ರಹಸ್ಯವನ್ನ ತಿಳಿಯಲು. ಇದು ಮತ್ತೊಂದು ಅಪರೂಪದ ಅಮರನಾಥದ ಕಥೆ. ಹಿಮಚಾದರವನ್ನು ಹೊದ್ದು ಅದೃಶ್ಯವಾಗಿದ್ದ ಅದ್ಭುತ ಅಮರನಾಥದ ದೃಶ್ಯ ವೈಭವದ ಹಿಮಚಾವಣಿಯ ಅಡಿಯಲ್ಲಿರುವ ಈ ಗುಹೆಯಲ್ಲಿರೋ ಶಿವಲಿಂಗ ಅಮೋಘವಾದದ್ದು. ಅಮರನಾಥಕ್ಕಿಂತ ದೊಡ್ಡದಾದ ಶಿವಲಿಂಗಕ್ಕೆ ಈ ಗುಹೆ ಸಾಕ್ಷಿಯಾಗಿದೆ. ಈಗ ನಾವು ಎಲ್ಲಿ ನಿಂತಿದ್ದೇವೆ ಅಂತ ಹೇಳಿದ್ರೆ ನಿಮ್ಮ ಮೈ ಜುಮ್ಮನ್ನತ್ತೆ. ಹೆಜ್ಜೆ ಹೆಜ್ಜೆಗೂ ಎದುರಾಗಿರುವ ಹಿಮಗಾಳಿಯನ್ನ ಎದುರಿಸಿ ಅತ್ಯಂತ ದುರ್ಗಮದ ಹಾದಿಯನ್ನ ದಿಟ್ಟವಾಗಿ ಮೆಟ್ಟಿ ನಿಂತು ಜಗತ್ತು ಇಲ್ಲಿಯವರೆಗೂ ನೋಡದ ಹಿಮಲೋಕದ ಹೊಸ ಶಿವಲಿಂಗವನ್ನ ನಾವೀಗ ತಲುಪಿದ್ದೇವೆ. ಹಿಮದಿಂದ ರೂಪಗೊಂಡಿರುವ ಶಿವಲಿಂಗದ ರೂಪದ ಇಂತಹ ಅಪರೂಪವನ್ನ ಹಿಂದೆಂದೂ ನೋಡಿರೋಕೆ ಸಾಧ್ಯವಿಲ್ಲ. ಇದನ್ನ ನೋಡಿದ ಪ್ರತಿಯೊಬ್ಬರ ಮುಖದಲ್ಲೂ ಅಚ್ಚರಿ ಮೂಡುವುದರಲ್ಲಿ ಅನುಮಾನವಿಲ್ಲ. ಶಿವಜಿ ಕಾ ಗುಫಾ ಹೈ ಕಹತೆ ಹೈ ಕಿ ಬಿಲ್ಕುಲ್ ಅಮರನಾಥ್ ಜೈಸಾ ಪಹಲೆ ಸೇ ಶಿವಜಿ ಮಾನ್ತೆ ಉನ್ಕೋ ಆರ್ ಉನ್ಕಾ ಗುಫಾ ಹೈ ಜೋ ಜೋ ಕುಚ್ ಭಿ ಹೈ. ಒಂದು ಸಲ ಕೈಲಾಸದಲ್ಲಿ ಶಿವನ ಅಮರತ್ವದ ಮಹಾತ್ಮೆಯನ್ನ ತಿಳಿಯಲು ಪಾರ್ವತಿದೇವಿ ಬಯಸ್ತಾಳೆ. ಎಷ್ಟೇ ಬೇಡಿಕೊಂಡ್ರೂ ಪತಿದೇವ ಶಿವ ತನ್ನ ಅಮರತ್ವದ ಕಥೆಯನ್ನ ಪಾರ್ವತಿಗೆ ಹೇಳಲು ಮನಸ್ಸು ಮಾಡುವುದಿಲ್ಲ. ಆದರೆ ಒಂದು ಗುಹೆಯಲ್ಲಿ ಮಾತ್ರ ಶಿವ ತನ್ನ ಅಮರತ್ವದ ಕಥೆಯನ್ನ ತಿಳಿಸಿದ್ದ. ಆದರೆ ಪುರಾಣ ಗ್ರಂಥಗಳನ್ನ ತಿಳಿದವರ ಪ್ರಕಾರ ಅಮರನಾಥ ಗುಹೆ ಅದೊಂದೇ ಆಗಿತ್ತು. ಎರಡನೇ ಅಮರನಾಥ ಗುಹೆ ಇನ್ನೆಲ್ಲಿಯೂ ಕಾಣಸಿಕ್ಕಿರಲಿಲ್ಲ. ಆದರೆ ಚೀನಾ ಭಾರತದ ಗಡಿಯಲ್ಲಿ ಉತ್ತರಾಖಂಡ್ ರಾಜ್ಯದ ಜೋಶಿ ಮಠದ ಬಳಿ ನೀತಿ ಎಂಬ ಹಳ್ಳಿಯೊಂದಿದೆ.
ಅಲ್ಲಿ ಅಂಥದ್ದೊಂದು ಅಪರೂಪವಾದ ಸ್ಥಳವಿದೆ ಎಂಬ ಬಗ್ಗೆ ಚರ್ಚೆಗಳು ನಡೆದಿದ್ವು. ಕೆಲವರು ಅದನ್ನ ಚರ್ಚೆಗೆ ಮಾತ್ರ ಸೀಮಿತಗೊಳಿಸಿಕೊಂಡಿದ್ರೆ ಮತ್ತೆ ಕೆಲವರು ಇದು ಈಗಿರುವ ಅಮರನಾಥಕ್ಕಿಂತ ದೊಡ್ಡದು ಅನ್ನೋದನ್ನ ಹೇಳಿ ಸುಮ್ಮನಾಗಿದ್ರು. ಆದರೆ ನಾವು ಮಾತ್ರ ಅಲ್ಲಿಗೆ ತಲುಪುವ ದಿಟ್ಟ ಪ್ರಯತ್ನವನ್ನು ಮಾಡಿಬಿಟ್ಟೆವು. ಹೌದಾ, ಅಮರನಾಥವನ್ನು ಮೀರಿಸುವಂತಹ ಗುಹಾಲಯವೊಂದು ಇಲ್ಲಿದೆಯಾ? ಇದ್ದರೆ ಇಷ್ಟು ದಿನ ಅದು ಯಾಕೆ ಯಾರಿಗೂ ಗೊತ್ತಾಗಿರಲಿಲ್ಲ? ಹಾಗಾದ್ರೆ ಇಂತಹದ್ದೊಂದು ದೈವಿ ಸ್ಥಳದ ಉಲ್ಲೇಖ ಪುರಾಣದಲ್ಲಿ ಎಲ್ಲಿಯೂ ಬರೋದಿಲ್ಲ ಯಾಕೆ? ಇಂತಹ ಪ್ರಶ್ನೆಗಳು ನಮಗೂ ಮೂಡದೇ ಇರಲಿಲ್ಲ. ಅಂತಹ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ನಮ್ಮ ಪಯಣ ಶುರುವಾಗಿತ್ತು. ಲಿಂಗ ಶಿವಲಿಂಗ್ ಬಂತಿ ಹೇ ಐಸಿ ಲಿಂಗ್ ಮೇರೆ ಖ್ಯಾಲ ಅಮರನಾಥ್ ಮೇ ಭಿ ನಹೀ ಬನ್ ಪಾತಿ ಹೈ ಜಿಸ್ ತರಹ ಶಿವಲಿಂಗ್ ಬನ್ತಾ ಹೈ ಉಸ್ಸೆ ತೋ ಐಸಾ ಹಿ ಲಗ್ತಾ ಹೈ ಕಿ ವಾಸ್ತವ ವಹಾಂ ಪರ್ ಶಿವ ಭಗವಾನ್ ನಿವಾಸ ಹೈ. ಶಿವಲಿಂಗ್ ಕುದರತಿ ಹೈ, ವೋ ಕುದರತಿ ಹೈ, ಐಸಾ ನಹೀ ಕಿ ಬನಾವಟಿ ಹೈ ಕರ್ಕೆ. ದುರ್ಗಮದ ಹಾದಿಯಲ್ಲಿ ಎಲ್ಲಾ ಸವಾಲುಗಳನ್ನ ಎದುರಿಸಿ ಅಂತಹದ್ದೊಂದು ಶಿವಧಾಮದ ಬಳಿ ಬಂದು ನಿಂತ ನಮಗೆ ಒಳಗೊಬ್ಬ ಮಂಜುನಾಥನಿದ್ದಾನ ಅನ್ನೋ ಅಚ್ಚರಿಯೂ ಇತ್ತು. ಇದ್ದರೂ ಅವನು ಹೇಗಿರಬಹುದು ಅನ್ನೋ ಕುತೂಹಲವೂ ಅಷ್ಟೇ ಸಹಜವಾಗಿತ್ತು. ಆದರೆ ಅಲ್ಲಿ ನಮಗೆ ಕಂಡ ಶಿವಲಿಂಗ ವಿಶಾಲಕಾಯದ್ದು, ಅಮರನಾಥಕ್ಕಿಂತಲೂ ಅಗಾಧವಾದದ್ದು. ಆ ಕ್ಷಣಕ್ಕೆ ಆ ಶಿವಲಿಂಗ ನಮ್ಮನ್ನು ಆಶ್ಚರ್ಯದ ಜೊತೆ ಭಾವಪರವಶರನ್ನಾಗಿ ಮಾಡಿತ್ತು. ನಾವು ಇಲ್ಲಿವರೆಗೂ ಅಚ್ಚರಿ ಪಡುತ್ತಿದ್ದ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿತ್ತು. ಇಂತಹ ಬೃಹತ್ ಶಿವಲಿಂಗದ ಕಥೆಯನ್ನ ಇಲ್ಲಿಯವರೆಗೂ ಯಾರು ಹೇಳೋಕೆ ಸಾಧ್ಯವಾಗದ್ದರ ಹಿಂದೆ ಇದ್ದ ವಾಸ್ತವ ಅಂದ್ರೆ ಇಲ್ಲಿ ತಲುಪಬೇಕಾದ ದುರ್ಗಮ ಹಾದಿ. ನಾವು ಇಲ್ಲಿಯವರೆಗೂ ಕ್ರಮಿಸಿದ್ದ ಹಾದಿಯನ್ನ ಒಮ್ಮೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಪ್ರಾಣವನ್ನೇ ಪಣಕ್ಕಿಟ್ಟು ತಲುಪಬೇಕಾದ ಸ್ಥಳ. ಈ ಹಿಮಚಾದಿತ ಪರ್ವತ ಪ್ರದೇಶವನ್ನ ತಲುಪುವುದು ಮತ್ತು ಅಲ್ಲಿನ ಶಿವಧಾಮವನ್ನ ಮುಟ್ಟುವುದು ಕೆಲವೇ ಕೆಲವರಿಗೆ ಮಾತ್ರ ಸಿಕ್ಕುವ ಅವಕಾಶ, ಕೆಲವೇ ಕೆಲವು ಗಟ್ಟಿಗರಿಗೆ ಮಾತ್ರ ಸಾಧ್ಯವಾಗುವ ಸಾಧನೆ. ಯಾಕಂದ್ರೆ ಅಲ್ಲಿಗೆ ತಲುಪೋಕೆ ಎಂಟದೆಯೇ ಬೇಕು. ಅಂತಹ ಸವಾಲನ್ನ ನಾವು ಎದುರಿಸಿ ಈ ಶಿವಧಾಮವನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ನಿಮ್ಮ ಮುಂದಿಟ್ಟಿದ್ದೇವೆ. ಈ ನಮ್ಮ ಹಾದಿಯಲ್ಲಿ ಉತ್ತರಾಖಂಡದ ಕಣಿವೆಯ ನಡುವಿನ ಪಯಣ ಒಂದು ಕಡೆಯಾದ್ರೆ, ಎತ್ತರೆತ್ತರದ ಹಿಮಚಾದಿತ ಪರ್ವತ ಶ್ರೇಣಿಗಳು ಮತ್ತೊಂದು ಕಡೆ. ಕೆಳಗೆ ನೋಡಿದ್ರೆ ತಣ್ಣಗೆ ಹರಿಯುತ್ತಿರುವ ಪವಿತ್ರ ಗಂಗಾನದಿ, ಅದೊಂದು ರೋಮಾಂಚನಕಾರಿ ಪಯಣ. ಆದರೆ ಅಷ್ಟೇ ಅಪಾಯಕಾರಿಯೂ ಹೌದು. ನಾವು ಜೋಶಿ ಮಠಕ್ಕೆ ಹತ್ತಿರ ಆಗ್ತಾ ಇದ್ದ ಹಾಗೆ ನಮಗೆ ಅಲ್ಲಿ ನಿಜವಾದ ಝಲಕ್ ಸಿಗೋಕೆ ಶುರುವಾಯಿತು. ಈ ಹಾದಿಯಲ್ಲಿ ಸಾಗಿದ ನಮಗೆ ಒಂದಂತೂ ಸ್ಪಷ್ಟವಾಗಿತ್ತು, ಈ ದುಸ್ತರವಾದ ಹಿಮಚಾದಿತ ಪ್ರದೇಶದಲ್ಲಿ ಓಡಾಡೋಕೆ ಸಾಧ್ಯವಾಗುವುದು ದೇಶದ ಗಡಿಯನ್ನ ಕಾಯುತ್ತಿರುವ ಸೈನಿಕರು ಮತ್ತು ಐಟಿಬಿಟಿಯವರಿಗೆ ಮಾತ್ರ ಅನ್ನೋದು. ಈಗ ನಾವು ನಮ್ಮ ಪಯಣವನ್ನು ನಿಲ್ಲಿಸಿ ಪಕ್ಕದಲ್ಲೇ ಕಂಡ ಹಳ್ಳಿಯೊಂದಕ್ಕೆ ಕಾಲಿಟ್ಟೆವು. ಅಲ್ಲಿನ ಬಹುತೇಕ ಜನರು ಈ ಶಿವಲಿಂಗವನ್ನ ತಮ್ಮ ಕಣ್ಣಿನಿಂದ ನೋಡಿದ್ದಾರೆ. ಅಮರನಾಥ್ ಉಸ್ಕೆ ಸಾಮಾನ್ಯ ವಯಸ್ಸು ಕುಚ್ಚ ನೀ ಹೇ ಜೊ ವಹಾಂ ಶಿವಾಲಯಕ್ಕೆ ಜಾಡೋ ಮೇ ಪಾನಿ ಜಮಕೆ ಬನ್ ಜಾತ ಲಿಂಗ್ ಅವ್ರ ಉಸ್ಕೆ ಐಸೆ ಮತ್ತೆ ಮಂದಿರ ಕೇತ್ರ ಗೇಟೆ ಬನ್ ಜಾತ ಸಾಧ್ವೆ ಓ ಜೊ ಹೇ ಅಮರನಾಥ್ ಮೇ ಭಿ ನೀ ಹೇ ಶಿವಲಿಂಗ್ ಕುದರತಿ ಹೇ ವೋ ಕುದರತಿ ಹೇ ಐಸಾ ನಹೀ ಕಿ ಬನಾವಟಿ ಹೈ ಕರ್ಕೆ ಕಿ ಬಿಲ್ಕುಲ್ ಸಾಕ್ಷಾತ್ ಶಿವಜಿ ದಿಖಾಯಿ ದೇತಾ ಹೈ ಮುಜೆ ಐಸಾ ಕಹತಾ ಹೈ ಜಹಾಂ ಪರ ಶಿವಲಿಂಗ್ ಬನ್ ರಹೀ ಹೈ ಸಿರ್ಫ್ ಏಕ್ ಕುಚ್ ಗುಫಾಯೆ ಹೈ ಜಹಾಂ ಪರ ಶಿವಲಿಂಗ್ ಬನ್ ರಹೀ ಹೈ ಬಾಕಿ ಆಪ್ ಉನ್ ಶಿವಲಿಂಗೋ ಕೋ ದೇಖನೆ ಕೆ ಬಾದ್ ಉಸಿ ಪಹಾಡ್ ಕೆ ಉಪರ್ ಅಗರ್ ಆಪ್ ದೇಖೆ ತೋ ಶಾಯದ್ ಬರ್ಫ್ ನಹೀ ದಿಖೇಗಿ ಆಪ್ಕೋ ಯೇ ಏಕ್ ಬಹುತ್ ಬಡಾ ಅಪ್ನೆ ಆಪ್ ಮೇ ರಹಸ್ಯ ಹೈ ಬಹುತ್ ಬಡಿ ಬಾತ್ ಹೈ. ಆ ಜನರನ್ನ ಮಾತನಾಡಿಸಿದಾಗ ತಿಳಿದು ಬರೋದೇನೆಂದ್ರೆ ನಾಲ್ಕು ದಿಕ್ಕುಗಳಿಂದ ಹಿಮಚಾದಿತವಾಗಿರುವ ಈ ಶಿವಲಿಂಗ ಅಮರನಾಥ್ ಲಿಂಗದಂತೆಯೇ ಶ್ರೇಷ್ಠ ಮತ್ತು ಪವಾಡ ಸದೃಶವಂತೆ. ಇಲ್ಲಿನ ಜನರಿಗೆ ಈ ಗುಹೆಯೊಳಗಿನ ಶಿವಲಿಂಗ ಧನ್ಯತಾಭಾವ ಮೂಡಿಸ್ತಿದೆಯಂತೆ. ನೀತಿ ಗ್ರಾಮದ ಜನರಿಗೆ ಈ ಶಿವಲಿಂಗದ ಬಗ್ಗೆ ಪೂಜ್ಯ ಭಾವವಿದೆ.
ಅಪಾರ ಭಕ್ತಿ ಇದೆ. ಗರ್ಮಿಯೋ ಮೇ ಹಮ್ ಊಪರ್ ಚಲೇ ಜಾತೆ ಔರ್ ಜಾಡೋ ಮೇ ಹಮ್ ನೀಚೆ ಆ ಜಾತೆ ಕೋಯಿ ಆತೆ ಹೈ ನೀತಿ ವಾಲೆ ಆತೆ ಹೈ ಕೋರ್ಯಾ ಭಿಂದಲಾ ಮತಲಬ ಬಾರಿಶ್ ಹೋ ಜಾಯೆ ತೋ ಬರ್ಫ್ ಪಡ್ ಜಾತಾ ವಹಾಂ. ತೋ ಆಪ್ ಲೋಗ್ ಘರ್ ಮೇ ತಾಲಾ ವಾಲಾ ಲಗಾ ಕೆ? ಹಾಂ, ತಾಲಾ ಲಗಾ ಕೆ ಛೋಡ್ ದೇತೆ ಹೈ, ತಾಲಾ ಲಗಾ ಕೆ ಛೋಡ್ ದೇತೆ ಹೈ ವೋ ಬಸ್ ಕೋಯಿ ನೇ. ಹಾಂ, ಐ ಟಿ ವಾಲೆ ರಹತೆ ಹೈ ವಹಾಂ, ಮಿಲಿಟ್ರಿ ವಾಲೆ ರಹತೆ ಹೈ, ಸೀಮಾ ಪ್ರಹರಿ ಸಮಝೋ ಆಪ್. ನಂತರ ನಮಗೆ ತಿಳಿದ ವಿಷಯವೇನೆಂದರೆ ಇಲ್ಲಿ ಮಾತನಾಡಿದ ಜನರೂ ಕೂಡ ಅದೇ ನೀತಿ ಗ್ರಾಮದವರೇ. ಈ ವೇಳೆಯಲ್ಲಿ ಸಾಕಷ್ಟು ಹಿಮಪಾತವಾಗೋದ್ರಿಂದ ಅಲ್ಲಿನ ಜನರು ಮನೆಗಳಿಂದ ಕೆಳಗೆ ಇಳಿದು ಬರ್ತಿದ್ರು. ಹೇಗೆ ನೋಡಿದ್ರು ಈ ಸ್ಥಳದಲ್ಲಿ ಜೀವಿಸೋದು ಒಂದು ಸಾಹಸವಾದ್ರೆ ಇಲ್ಲಿ ಪಯಣಿಸೋದು ಅಷ್ಟೇ ದೊಡ್ಡ ಸವಾಲು. ನೀತಿ ಗ್ರಾಮದ ಅಮರನಾಥದ ತದ್ರೂಪಿ ಶಿವಧಾಮವನ್ನ ತಲುಪುವ ಅರ್ಥ ದಾರಿಯಲ್ಲಷ್ಟೇ ನಾವಿದ್ದೇವೆ. ನಮ್ಮ ಈ ಪ್ರಯಾಣ ಅದೆಂತಹ ಸವಾಲನ್ನ ತಂದೊಡ್ಡಿತ್ತು ಅಂತ ನೀವು ಕಲ್ಪಿಸ್ಕೊಳ್ಳೋಕು ಸಾಧ್ಯವಿಲ್ಲ. ಹಿಮರಾಶಿಯ ನಡುವೆ ಸಾಗುವ ಹಾದಿಯಲ್ಲಿ ಎದುರಾದ ಅಪಾಯದಿಂದ ನಮ್ಮ ಪಯಣವೇ ನಿಂತು ಹೋಗುವ ಸಾಧ್ಯತೆ ಇತ್ತು. ಆದರೆ ಸೈನ್ಯದ ಸಹಾಯ ಮತ್ತು ಆ ಅಪೂರ್ವ ಶಿವಾಲಯವನ್ನ ನಿಮಗೆ ತೋರಿಸಲೇಬೇಕು ಅನ್ನೋ ನಮ್ಮ ಹಠ ಸಾಧನೆಯ ಮುಂದೆ ಶಿವನ ಕೃಪೆಯೂ ದೊರೆಯಿತು. ನಮ್ಮ ಪಯಣವು ಮತ್ತಷ್ಟು ರೋಚಕವಾಗಿ ಮುಂದುವರಿಯಿತು. ಉತ್ತರಾಖಂಡದ ಜೋಶಿ ಮಠದತ್ತ ಸಾಗಿದ ಹಾದಿ ಹೆಜ್ಜೆ ಹೆಜ್ಜೆಗೂ ಹೊಸ ಹೊಸ ಅಪಾಯಗಳನ್ನ ತಂದೊಡ್ಡುವಂತದ್ದು. ಇಲ್ಲಿ ಇದ್ದಕ್ಕಿದ್ದ ಹಾಗೆ ಹಿಮಪಾತವೂ ಆಗಿಬಿಡುತ್ತೆ. ದುರ್ಗಮದ ಹಾದಿಯಲ್ಲಿ ಸಾಗುತ್ತಿದ್ದಾಗ ನಮ್ಮ ವಾಹನದ ಟೈರ್ ಪಂಕ್ಚರ್ ಆಗಿಬಿಟ್ಟಿತ್ತು. ಸಹಾಯ ಕೇಳೋಕೆ ಅಲ್ಲಿ ಸುತ್ತಮುತ್ತ ಯಾರೂ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಬರೋದಿಲ್ಲ. ಅಲ್ಲಿಗೆ ನಮಗೆ ಸಹಾಯ ಮಾಡೋಕೆ ಯಾರಾದರೂ ಬಂದ್ರೆ ನಮ್ಮ ಸೇನೆ ಮಾತ್ರ ಅನ್ನೋದು ನಮಗೆ ಅಷ್ಟರಲ್ಲೇ ಅರ್ಥವಾಗಿತ್ತು. ಸೇನೆಗೆ ಸಹಾಯಕ್ಕಾಗಿ ಹೇಗೋ ಸುದ್ದಿ ಮುಟ್ಟಿಸಿದ್ವು. ಬೆಳ್ಳಂಬೆಳಗ್ಗೆ ದೇವರ ಹಾಗೆ ಸೇನೆಯ ರೆಸ್ಕ್ಯೂ ಟೀಮ್ ಬಂತು. ನಾವು ಅಲ್ಲಿಂದ ಬಚಾವಾಗಿ ಬದುಕಿ ಬಂದ್ವಿ ಅಂತಾನೆ ಹೇಳಬಹುದು. ಹಾಗೆ ಕೈಕೊಟ್ಟಿತ್ತು ಉತ್ತರಾಖಂಡ ಕ್ಷಣ ಕ್ಷಣಕ್ಕೂ ಕಾಡುವ ಮಂಜು ಹಿಮಪಾತದ ಹವಾಮಾನ. ಆಪತ್ ಬಾಂಧವರಂತೆ ಬಂದ ಸೈನ್ಯದವರಿಗೆ ಸೆಲ್ಯೂಟ್ ಮಾಡಿ ನಾವು ಮತ್ತೆ ನಮ್ಮ ಪಯಣವನ್ನ ಮುಂದುವರೆಸಿದ್ವು. ಹೀಗೆ ಸಾಗಿದ ಪಯಣದಲ್ಲಿ ನಾವು ಬಾಂಪನ್ನು ಹಳ್ಳಿಯನ್ನ ತಲುಪಿದ ನಂತರ ನಮ್ಮ ಪಯಣದ ಹಾದಿ ಮತ್ತಷ್ಟು ಕಗ್ಗಂಟಾಗೋದ್ರಲ್ಲಿತ್ತು. ಅಲ್ಲಿಂದ ಮುಂದೆ ನಾವು ವಾಹನವನ್ನ ಸೈಡಿಗಿಟ್ಟು ನೀತಿ ಗ್ರಾಮದ ಕಡೆಗೆ ಟ್ರೆಕ್ಕಿಂಗ್ ಮಾಡಿಯೇ ಹೋಗಬೇಕಿತ್ತು. ಈಗ ನಮಗೆ ಮತ್ತೆ ಸೈನ್ಯದ ಯೋಧರೇ ಸಾಥ್ ಕೊಟ್ರು. ಸೇನಾ ಯೋಧರ ಜೊತೆ ಮಂಜು ಸರಿಯುವ ಹಾದಿಯಲ್ಲೇ ಇದೇ ಶಿವಾಲಯದ ಕಥೆಗಳನ್ನ ಕೇಳುವಂತಾಯಿತು. ನಾವು ಯಾಕೆ ನಿಮಗೆ ಇದೊಂದು ದುರ್ಗಮದ ಹಾದಿ ಅಂತ ಹೇಳಿದ್ವಿ ಅಂದ್ರೆ, ಈಗ ನೋಡಿದ ಈ ಸ್ಥಳದಿಂದ ಮುಂದೆ ಸಾಗೋದು ಅದೆಂತಹ ಟಫ್ ಟಾಸ್ಕ್ ಆಗಿತ್ತು ಅಂದ್ರೆ ನಮ್ಮ ಟೀಮ್ಗೆ ಅಪಾಯವಾಗದಿರಲಿ ಅಂತ ಸೇನೆ ಮತ್ತು ITBPಯ ಒಂದು ಟೀಮ್ ಕೂಡ ನಮಗೆ ಸಾಥ್ ನೀಡಿತ್ತು. ಯಾಕಂದ್ರೆ ನಾವು ಮುಂದೆ ಸಾಗುವ ಹಾದಿಯಲ್ಲಿ ಯಾವಾಗ ಬೇಕಾದರೂ ಹೇಗ್ ಬೇಕಾದರೂ ಹಿಮಪಾತ ಆಗಬಹುದಿತ್ತು. ಮುಂದೆ ಹೋಗ್ತಿದ್ದಂತೆ ಅರ್ಥವಾಯಿತು, ಸೈನಿಕರ ಸಹಾಯವಿಲ್ಲದೆ ಅಲ್ಲಿಂದ ಒಂದೊಂದು ಹೆಜ್ಜೆಯೂ ಕದಲಿಸುವುದು ಅಸಾಧ್ಯವಾದ ಸವಾಲು ಅನ್ನೋದು. ಇಲ್ಲಿ ನಾವಿಡೋ ಒಂದು ತಪ್ಪು ಹೆಜ್ಜೆ ಕೂಡ ನಮ್ಮನ್ನ ಸಾವಿನ ದವಡೆಗೆ ದೂಡಿಬಿಡಬಹುದಾಗಿತ್ತು. ಅಂತಹ ದುರ್ಗಮದ ಹಾದಿಯಲ್ಲಿ ನಾವು ಸಾಗಿದ್ದು ಶಿವಾಲಯ ಮಂದಿರ ಹತ್ತಿರವಾಗುತ್ತಿದ್ದಂತೆಯೇ ಮತ್ತಷ್ಟು ಹಿಮಪಾತವಾಗೋಕೆ ಶುರುವಾಗಿತ್ತು. ನಾವು ಹೋಗಿ ಬರುವ ಮೂಲ ಅಮರನಾಥ ಯಾತ್ರೆಗಿಂತಲೂ ಇದು ಭಯಾನಕ ಕಠಿಣವಾದ ಪಯಣ. ಅಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರು ಹೋಗಿ ಬರೋದ್ರಿಂದ ಸಾಗುವ ಹಾದಿಯಲ್ಲಿ ಒಂದಿಷ್ಟು ಸಹಾಯ ಸಹಕಾರ ಸಿಗುತ್ತಾದರೂ ನೀತಿ ಗ್ರಾಮಕ್ಕೆ ಸಾಗುವ ಹಾದಿಯಲ್ಲಿ ಮಾತ್ರ ಅದೃಷ್ಟವನ್ನ ನಂಬಿಕೊಂಡೇ ಸಾಗಬೇಕು. ಅಲ್ಲಿ ಅಪಾಯವಾದರೆ ಸಹಾಯಕ್ಕೆ ಸೈನಿಕರೇ ಬರಬೇಕು. ಇನ್ನು ಇಲ್ಲಿಂದಲೇ ಚೀನಾ ಶುರುವಾಗುತ್ತೆ. ನೀತಿ ಅನ್ನೋದು ಭಾರತದ ಕೊನೆಯ ಹಳ್ಳಿ.
ಇಂತಹ ಕಾರಣಗಳಿಂದಾಗಿಯೇ ಇಲ್ಲಿರುವ ತದ್ರೂಪಿ ಅಮರನಾಥದ ದರ್ಶನದ ರೋಮಾಂಚನದ ಅನುಭವ ಬಲ್ಲವನೇ ಬಲ್ಲ. ಈಗ ನಾವು ತಲುಪಿರುವ ಸ್ಥಳದಲ್ಲಿರೋ ಶಿವಲಿಂಗ ಒಂದು ಟಿವಿಯ ಕ್ಯಾಮೆರಾಗೆ ಕಾಣಿಸಿಕೊಳ್ತಿರೋದು ಇದೇ ಮೊದಲ ಬಾರಿ. ಅಮರನಾಥ್ ಗುಹೆಯಂತೆಯೇ ಅಲ್ಲಿರುವ ಶಿವಲಿಂಗದಂತೆಯೇ ಕಂಗೊಳಿಸುವ ಜೋಶಿ ಮಠದ ನೀತಿ ಗ್ರಾಮದ ಈ ಅಮರನಾಥನನ್ನ ಕಣ್ಣಿನಿಂದ ಕಾಣುವ ಅಚ್ಚರಿಯ ಜೊತೆ ಸಂಭ್ರಮ ನಮ್ಮದಾಗಿತ್ತು. ಇನ್ನು ಪ್ರತಿ ಶಿವಾಲಯದಲ್ಲೂ ಇರುವ ನಂದಿಯಂತೆ ಇಲ್ಲೂ ಕೂಡ ನಂದಿಯ ಆಕಾರದಲ್ಲೇ ಮೂಡಿರುವ ಮಂಜಿನ ಮೂರ್ತಿ ಇದೆ. ಇದು ಕೂಡ ಪೂಜ್ಯ ಭಾವನೆಯನ್ನ ಮೂಡಿಸುತ್ತೆ. ಈ ಗುಹೆಯನ್ನ ತಲುಪಲು ಏರಬೇಕಾದ ಎತ್ತರ ಕೂಡ ಅಮರನಾಥದಷ್ಟೇ. ಭೂಮಟ್ಟದಿಂದ 13,000 ಅಡಿಗಿಂತಲೂ ಎತ್ತರ. ನೋಡೋಕೆ ಇದು ಅದೇ ಅಮರನಾಥನನ್ನ ಹೋಲುವ ಶಿವಾಲಯ ಮತ್ತು ಶಿವಲಿಂಗ. ಅಲ್ಲಿನವರ ಪ್ರಕಾರ ಈ ಸಮಯದಲ್ಲಿ ಗಡಿಯ ಆಚೆಯಿಂದ ಹಿಮವರ್ಷವೇ ಈ ಗುಹೆಯೊಳಗೆ ಶಿವಲಿಂಗದ ರೂಪ ಪಡೆದುಕೊಂಡು ಅಪರೂಪದ ದರ್ಶನ ನೀಡುತ್ತಿದೆಯಂತೆ. ಬೇಸಿಗೆವರೆಗೂ ಕೂಡ ಇಲ್ಲಿನ ಮಂಜು ಕರಗದೆ ದೈವಿ ಸ್ವರೂಪವಾಗಿಯೇ ಉಳ್ಕೊಂಡು ಚಮತ್ಕಾರಿ ಎನಿಸುತ್ತಿದೆಯಂತೆ. ಎರಡು ಮೂರು ಅಡಿಯಿಂದ 15 ಅಡಿವರೆಗೂ ರೂಪ ತಳೆಯುವ ಶಿವಲಿಂಗದ ರೂಪ ಮಾರ್ಚ್ ಏಪ್ರಿಲ್ ತಿಂಗಳವರೆಗೆ ದರ್ಶನ ನೀಡುತ್ತಿದೆ. ಏಪ್ರಿಲ್ ತಿಂಗಳ ನಂತರ ಕರಗೋಕೆ ಶುರುವಾಗುತ್ತೆ. ಈ ಅಪಾಯಕಾರಿ ಸ್ಥಳವನ್ನ ಜನಸಾಮಾನ್ಯರು ತಲುಪುವುದು ಅಸಾಧ್ಯವಾಗಿರೋದ್ರಿಂದ ಸೇನೆ ಮತ್ತು ITBP ಯೋಧರು ಇಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ. ನೀವು ಅಮರನಾಥದ ಶಿವಲಿಂಗವನ್ನ ನೋಡಿದ್ರೆ ಇದು ಕೂಡ ಬಹುತೇಕ ಅದೇ ಶಿವಲಿಂಗವನ್ನ ಹೋಲುವ ಅದೇ ಗುಹೆಯನ್ನ ನೆನಪಿಸುವ ಶಿವಧಾಮ. ಆದರೆ ಇಲ್ಲಿಗೆ ತಲುಪೋದು ಅಮರನಾಥವನ್ನ ತಲುಪಿದಂತಲ್ಲ, ಇದು ಮೌಂಟ್ ಎವರೆಸ್ಟ್ ಹತ್ತುವಷ್ಟೇ ಅಪಾಯಕಾರಿ ಮತ್ತು ಸಿಯಾಚಿನ್ನಷ್ಟೇ ಯಮಸ್ವರೂಪಿ ಹಿಮಪಾತವೂ ಅಸಾಧ್ಯ ಸವಾಲಾಗಿ ಬಿಡುತ್ತೆ. ಅಮರನಾಥನನ್ನೇ ಹೋಲುವ ಹಿಮಚ್ಛಾದಿತ ನೀತಿ ಗ್ರಾಮದ ಚೋಟಾ ಅಮರನಾಥನ ಹತ್ತಿರ ಹೋಗೋದೇ ಸಖತ್ ಕಷ್ಟ. ದುರ್ಗಮ ಹಾದಿ ಸವೆಸಿ ಹೋದ ಮೇಲೆ ನಿಜಕ್ಕೂ ಮಿರಾಕಲ್ ಅನಿಸುತ್ತೆ. ಅದೊಂದು ಅದ್ಭುತ ಅನುಭವ. ಇದು ಈ ವಾರದ ಸತ್ಯಮಿತ್ಯ. ಮತ್ತೆ ಮುಂದಿನ ವಾರ ಮತ್ತೊಂದು ರೋಚಕ ಕಥೆಯೊಂದರ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. Scroll viewers.